ರಾಗಿ ಆಗಿದೆ ನಾವು ಈಗ ಸ್ವಲ್ಪ ತೊಗರಿ ವ್ಯಾಪಾರ ಎಲ್ಲ ಮಾಡ್ತಾ ಇದೀವಿ ಈಗ ಲಾರಿ ಬಂದಿದೆ ನೋಡ್ರಿ ಓರಿ ಆ ತೊಗರಿ ಸಮಸ್ಯೆ ಬೇಡ ಈ ಸತಿ ರೋಗ ಬಂದು ಹಾಳಾಗೋಗಿದೀವಿ ಹೌದಾ ಒಳ್ಳೆ ರೇಟ್ ಇದೆ ನೋಡ್ರಿ ರಾಗಿ ಅದೇ ಸಹ ಗುಲ್ಟ್ ರೋಗ ಆಮೇಲೆ ಇದ್ರು ಇನ್ನೊಂದ್ ತರ ರೋಗ ಬಂದು ಹಾಳಾಗೋಯ್ತೆ ಬೀಜೋಪಚಾರ ಅದು ಇದೆಲ್ಲ ಮಾಡಿರ್ಲಿಲ್ವ ಪಕ್ಕದಲ್ಲಿ ಒಳ್ಳೆ ಇಳುವರಿ ಬಂದಿದೆ ನೀವೇ ಹೇಳ್ತಾ ಇದ್ದೀರಾ ಕೃಷಿ ಇಲಾಖೆ ಬಗ್ಗೆ ಮಾಹಿತಿ ಸಿಕ್ಕಿದೆ ಸ್ವಲ್ಪ ಬೀಜೋಪಚಾರ ಬಗ್ಗೆ ಕೃಷಿ ಇಲಾಖೆ ಸ್ವಲ್ಪ ಫೋನ್ ಮಾಡಿ ಕೊಡ್ತೀನಿ ಅವ್ರು ಬಂದು ತಿಳ್ಕೊಳ್ಳಿ ನೆಕ್ಸ್ಟ್ ಹೌದಾ ನೋಡಿ ತಿಳ್ಕೊಳ್ಳಿ ಹಲೋ ನಮಸ್ಕಾರ ಮೇಡಮ್ ನಾವು ಪರಗೊಂಡನಹಳ್ಳಿಯಿಂದ ರೈತರು ಮೇಡಮ್ ಅಲ್ಲಿ ರೈತರಿಗೆ ಸ್ವಲ್ಪ ತೊಗರಿ ಬೆಳೆ ಬೀಜೋಪಚಾರದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಮೇಡಮ್ ಹೌದು ಮೇಡಮ್ ಅದು ಇಲ್ಲಿಗೆ ಫೀಲ್ಡ್ಗೆ ಬಂದರೆ ಸ್ವಲ್ಪ ಅನುಕೂಲ ಆಗುತ್ತೆ ಮೇಡಮ್ ಅದು ಸ್ವಲ್ಪ ರೈತರಿಗೆ ಮಾಹಿತಿ ಬೇಕಿತ್ತು ಅದ್ರ ಬಗ್ಗೆ ಓಕೆ ಮೇಡಮ್ ಸರಿ ಬನ್ನಿ ಮೇಡಮ್ ಈಗ ಫೋನ್ ಮಾಡಿದ್ದೀನಿ ಕೃಷಿ ಅಧಿಕಾರಿಗಳು ಬರ್ತಾ ಇದ್ದಾರೆ ಅದಕ್ಕೇನು ಮಾಹಿತಿ ಬೇಕು ಅದ್ರ ಬಗ್ಗೆ ಸ್ವಲ್ಪ ಈಗ ಮಾಹಿತಿ ಕೊಡ್ತಾರೆ ಅವ್ರು ಬರ್ತಾರೆ ಎಲ್ಲ ಮಾಹಿತಿ ತಿಳ್ಕೋಬೇಕು ಅನ್ಕೊಂಡೆ ಯಾವಾಗವಾಗ ತಿಳ್ಕೊಂಡಿಲ್ಲ ಏನ್ ತಿಳ್ಕೊಂಡಿಲ್ಲ ಸರ್ ರೈತರು ನಾವು ಹೋಗಿಲ್ಲ ಟೌನ್ ಕಡೆಗೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಮೇಡಮ್ ಬಂದೇ ಬಿಟ್ರಲ್ಲ ನಮಸ್ಕಾರ ಮೇಡಮ್ ಇವರೇ ಕೃಷಿ ಅಧಿಕಾರಿಗಳು ನಮ್ಮ ಹಳ್ಳಿಯಿಂದ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಈಗ ಸ್ವಲ್ಪ ಅದ್ರ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ರೈತರಿಗೆ ಸ್ವಲ್ಪ ಬೀಜೋಪಚಾರದ ಬಗ್ಗೆ ಮಾಹಿತಿ ಬೇಕಾಗಿತ್ತು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಸಂಕ್ಷಿಪ್ತ ಸ್ವಲ್ಪ ಹೇಳ್ಕೊಡಿ ನನ್ನ ಹೆಸರು ಲಾವಣ್ಯ ಅಂತ ಕೃಷಿ ಅಧಿಕಾರಿಯಾಗಿ ಕಸ್ಬ ರೈತ ಸಂಪರ್ಕ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬೀಜೋಪಚಾರದ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಯಾವ ಬೆಳೆಗೆ ಏನಾಗಿದೆ ತೊಗರಿ ಬೆಳೆ ಮೇಡಮ್ ರೋಗ ಒಂಥರ ಇದ್ರ ತರ ಬಂದಿತ್ತು ತೊಗರಿ ಬೆಳೆ ಮನೆ ಕಾಳನೆ ಬಳಸ್ಬಿಟ್ಟಿದ್ದಾರೆ ಬೀಜೋಪಚಾರ ಮಾಡ್ಬೇಕಿತ್ತು ನೀವು ತೊಗರಿಲಿ ಬೀಜೋಪಚಾರ ಅದರಲ್ಲೂ ಸರ್ಗು ರೋಗಕ್ಕೆ ತುಂಬಾ ಮಾಡ್ಲೇಬೇಕಾಗಿದ್ದಂತೆ ಇರುತ್ತೆ ಇಲ್ಲಾಂದ್ರೆ ತುಂಬಾ ಇಳುವರಿ ಕಮ್ಮಿ ಆಗುತ್ತೆ ನೀವು ಮುಂದಿನ ಸತಿ ತೊಗರಿನ ಬೀಜೋಪಚಾರ ಮಾಡ್ಬಿಟ್ಟೆ ಲಾಸ್ ಆಯ್ತು ಆತರ ಬೀಜೋಪಚಾರ ಮಾಡದಲ್ಲ ಹಾಕಿ ಲಾಸ್ ಆಗಿದೆ ಈ ಸತಿ ಬೀಜೋಪಚಾರ ಮಾಡಿ ಹಾಕಿ ಹೇಳ್ಕೊಡ್ತೀನಿ ಹೇಳ್ತಾ ಇದಾರೆ ಈಗ ನಾನು ತೊಗರಿಯಲ್ಲಿ ಬೀಜೋಪಚಾರ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾದಂತ ಸಾಮಗ್ರಿಗಳು ಅಂದ್ರೆ ತೊಗರಿ ಇದೆ ತೊಗರಿ 1 ಕೆಜಿ ಇಟ್ಕೊಂಡಿದ್ದೆ 1 ಕೆಜಿಗೆ ಹೆಂಗ್ ಮಾಡುದು ಬೀಜೋಪಚಾರ ಈಗ ಈಗೇನ್ ನೋಡ್ತಾ ಇದ್ದೀರಾ ಇದು ತೊಗರಿ ಕಾಳು ಇದು ಪಿಎಸ್ಪಿ ಪಿಎಸ್ಪಿ ಅಂದ್ರೆ ಫಾಸ್ಫೇಟ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಇದನ್ನ ಕನ್ನಡದಲ್ಲಿ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಇದು ಟ್ರೈಕೋಡರ್ಮಾ ಅಂತ ಇದೊಂದು ಜೈವಿಕ ಗೊಬ್ಬರ ಇದು ಶಿಲೀಂಧ್ರ ನಾಶಕವಾಗಿ ಉಪಯೋಗ ಆಗುತ್ತೆ ಇದು ಬೆಲ್ಲದ ಪಾಕ ಇದು ಬೆಲ್ಲದ ಪಾಕನು ಬೀಜೋಪಚಾರಕ್ಕೆ ಬೇಕಾಗುತ್ತೆ ಇದು ಬೀಜೋಪಚಾರ ಮಾಡೋದಕ್ಕೆ ಎಲ್ಲ ಕಲಸೋದಕ್ಕೆ ಎಲ್ಲ ಜೈವಿಕ ಗೊಬ್ಬರಗಳನ್ನ ಹಾಕಿ ಕಲಸೋದಕ್ಕೆ ಇದೊಂದು ಬೇಷನ್ ಬೇಕಾಗುತ್ತೆ ಮೇಡಮ್ ಅವರೇ ಟ್ರೈಕೋಡರ್ಮಾ ಅಂತ ಅಂದ್ರಿ ಅದು 1 ಕೆಜಿಗೆ ಎಷ್ಟು ಹಾಕ್ಬೇಕು ಅದು ಯಾಕೆ ಹಾಕ್ಬೇಕು ಅದರಿಂದ ಏನು ರೋಗ ನಿಯಂತ್ರಣ ಆಗುತ್ತೆ ಸ್ವಲ್ಪ ನಮಗೆ ಮಾಹಿತಿ ಕೊಡಿ ಇದು ಟ್ರೈಕೋಡರ್ಮಾ ಅಂದ್ರೆ ಇದೊಂದು ಜೈವಿಕ ಗೊಬ್ಬರ ಇದನ್ನ ನಾವು ಬೀಜೋಪಚಾರಕ್ಕೆ ಹಾಕೋದ್ರಿಂದ ಇದು ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡುತ್ತೆ ಶಿಲೀಂಧ್ರದಿಂದ ಏನ್ ರೋಗ ಬರುತ್ತೋ ತೊಗರಿಗೆ ಅದನ್ನ ನಿಯಂತ್ರಣ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ಆಗಿರುತ್ತೆ ಇದನ್ನ ನಾವು ಹಾಕಿದ್ರೆ ಸ್ವರ್ಗ ರೋಗ ಅಂತ ನೀವೇನಂದ್ರಿ ಈ ಸಲ ಇಳುವರಿ ಕಮ್ಮಿ ಆಗಿದ್ರೆ ಸ್ವರ್ಗ ರೋಗ ಅಂತ ಹೇಳಿದ್ರಿ
ಅಂತದನ್ನ ಇದನ್ನ ಕಮ್ಮಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಸಸ್ಯಗಳಿಗೆ. ಮತ್ತೆ ಇದನ್ನ ಮಣ್ಣಿಗೆ ಹಾಕೋದ್ರಿಂದ ಮಣ್ಣಲ್ಲಿ ಯಾವ್ದಾದ್ರು ಸಾವಯವ ಅಂಶ ಇದ್ರೆ ಅದು ಬೇಗ ಕೊಳೆಯಕ್ಕೆ ಉಪಯೋಗ ಆಗುತ್ತೆ, ಒಳ್ಳೆ ಪೋಷಕಾಂಶಗಳನ್ನ ಕೊಡುತ್ತೆ. ಅದಕ್ಕೆ ಇದನ್ನ ಟ್ರೈಕೋಡರ್ಮಾನ ಹಾಕ್ತಿವಿ. ಇದು ಟ್ರೈಕೋಡರ್ಮಾನ ಜೈವಿಕ ಗೊಬ್ಬರಗಳಿಗೆ ಸಾಮಾನ್ಯವಾಗಿ ಏನು ಅಂದ್ರೆ ಅವಕ್ಕೆ ಇಷ್ಟೇ ನಿಗದಿತ ಅಂತ ಏನಿರಲ್ಲ. ಜೈವಿಕ ಗೊಬ್ಬರಗಳನ್ನ ನಾವು ಬೀಜ ಉಪಚಾರಕ್ಕೆ ಉಪಯೋಗ ಮಾಡಿದ್ರೆ ಅದು ಯಾವ್ದ್ರ ಮೇಲೆ ಎಷ್ಟು ಹಾಕ್ಬೇಕು ಅನ್ನೋದು ಯಾವ್ದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಅಂದ್ರೆ ಬೀಜಗಳ ಗಾತ್ರದ ಮೇಲೆ ಅವಲಂಬನೆ ಆಗಿರುತ್ತೆ. ಸಾಮಾನ್ಯವಾಗಿ ನಾವೇನಂತೀವಿ, 10 kg ಬಿತ್ತನೆ ಬೀಜಕ್ಕೆ ಒಂದು ಪ್ಯಾಕೆಟ್ ಪೂರ್ತಿ ಅಂದ್ರೆ 200 gram ಬರುತ್ತೆ ಪ್ಯಾಕೆಟ್, 200 gram ಪ್ಯಾಕೆಟ್ ಪೂರ್ತಿ ಹಾಕ್ಬಿಟ್ಟು ಮಿಶ್ರಣ ಮಾಡಿಬಿಟ್ಟು ಹಾಕ್ಬೇಕು ಅಂತೀವಿ. ಅದೇ ರೀತಿ 1 kg 20 gram ಅಷ್ಟು ಬೇಕಾಗುತ್ತೆ ಇದು ಟ್ರೈಕೋಡರ್ಮ. ಮೇಡಮ್ ರೇ, 1 kg 20 gram ಅಂತ ಹೇಳಿರಿ. 20 gram ನಾವು ರೈತರು ಇಲ್ಲ ಒಂದು ಅಂದಾಜಿ ಮೇಲೆ ಒಂದು ಸ್ಪೂನ್ ಅಥವಾ ಇಲ್ಲ ಯಾವ್ದಾದ್ರು ಒಂದು ಅಳತೆ ಕೊಟ್ಟರೆ ನಾವು 1 kg ಇಷ್ಟು ಅಂತ ಆಯ್ಕೆಂತೀವಿ ಮೇಡಮ್ ರೇ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. 20 gram ಅಂದ್ರೆ ಇದೊಂದು ಬೆಂಕಿಪಟ್ಟಣದ ಮುಚ್ಚಳ ಬರುತ್ತೆ, ಚಿಕ್ಕ ಬೆಂಕಿಪಟ್ಟಣದ ಮುಚ್ಚಳ. ಇದು ತುಂಬಾ ಒಂದ್ಸತಿ ತಲೆ ಸೌರ ಹಾಕಿದ್ರೆ 10 gram ಬರುತ್ತೆ. ಇಂಥದ್ನ 2 ಸತಿ ಹಾಕಿ, 1 kg ತೊಗರಿ ಕಾಳಿಗೆ 2 ಬೆಂಕಿಪಟ್ಟಣದ ಮುಚ್ಚಳದಲ್ಲಿ 2 ಸತಿ ಹಾಕ್ರಿ. ನಾವು 2 kg ತಳಿ ತೊಗರಿಯ ಬಿತ್ತನೆ ಮಾಡೋದಂದ್ರೆ ಅದರ 4 ಬೆಂಕಿಪಟ್ಟಣ. ಇದು PSB ಅಂತ ಕರಿತೀವಿ, ಅಂದ್ರೆ ಫಾಸ್ಫೇಟ್ ಸಾಲುಬ್ಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ. ಇದನ್ನ ಕನ್ನಡದಲ್ಲಿ ನಾವು ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇದು ಮಣ್ಣಿನಲ್ಲಿ ಸಾಮಾನ್ಯವಾಗಿ 2 ತರ ರಂಜಕ ಇರುತ್ತೆ. ಒಂದು ಕರಗುತ್ತೆ ನೀರಲ್ಲಿ, ಬೇಗ ಕರಗ್ಬಿಡುತ್ತೆ, ನೀರು ಹಾಕ್ತಿದಂಗೆ ಬೇಗ ಕರಗುತ್ತೆ, ಅದು ಬೇಗ ಬೆಳೆಗಳಿಗೆ ಸಿಗುತ್ತೆ. ಇನ್ನೊಂದು ತರ ರಂಜಕ ಇರುತ್ತೆ, ಅದು ಏನೇ ಮಾಡಿದ್ರು ಕರಗಲ್ಲ. ಅಂಥದ್ನ ಕರಗಿಸ್ಬೇಕು ಅಂತ ಅಂದಾಗ ಈ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾನ ಬೀಜೋಪಚಾರದಲ್ಲಿ ಹಾಕಿದ್ರೆ ರಂಜಕ ಬೇಗ ಕರಗಿ ಬೆಳೆಗಳಿಗೆ ಸಿಗುತ್ತೆ ಅನ್ನೋ ಒಂದು ಇದನ್ನ ಇಟ್ಕೊಂಡು ಇದನ್ನ ಮಾಹಿತಿ ಕೊಟ್ರಿ. ಬೆಲ್ಲದ ಪಾಕ ಯಾಕೆ ಹಾಕ್ಬೇಕು, ಎಷ್ಟು ಪ್ರಮಾಣ ಹಾಕ್ಬೇಕು 1 kg? ಇದು ಬೆಲ್ಲದ ಪಾಕ ಯಾಕೆ ಹಾಕ್ಬೇಕು ಅಂದ್ರೆ, ನೀವು ಡೈರೆಕ್ಟ್ ಆಗಿ ತೊಗರಿನ ಏನಾದ್ರು ತಗೊಂಡು ಇವೆರಡು PSP ಮತ್ತೆ ಟ್ರೈಕೋಡರ್ಮನ್ನ ಮಿಕ್ಸ್ ಮಾಡಿದ್ರೆ ಅದು ಕ್ಲೀನ್ ಆಗಿ ಅಂಟ್ಕೊಳ್ಳಲ್ಲ, ಬೀಜಕ್ಕೆ ಕ್ಲೀನ್ ಆಗಿ ಮಿಕ್ಸ್ ಆಗಲ್ಲ. ಅದಕ್ಕೆ ಅಂಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಂಟು ದ್ರಾವಣವಾಗಿ ಇದನ್ನ ಮಾಡ್ಕೊಂತೀವಿ. ಇದನ್ನ ಹೆಂಗ್ ಮಾಡ್ಕೋಬೇಕು ಅಂದ್ರೆ, ನಾವು ಎಷ್ಟು ಬೀಜ ತಗೊಂತೀವೋ ಅದಕ್ಕೆ ಅನುಗುಣವಾಗಿ ಇದನ್ನ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ, 1 ಲೀಟರ್ ನೀರಿಗೆ 70 gram ಬೆಲ್ಲ ಅಂತ ಹೇಳ್ತೀವಿ. ಆದ್ರೆ ನಾವು ಮಾಡ್ಕೊಳ್ಳುವಾಗ ಅಂದಾಜಿನಲ್ಲಿ ಅದಕ್ಕೆ ಎಷ್ಟಿದೆ ಅದನ್ನ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಅದನ್ನ ಫಸ್ಟ್ ಬೆಲ್ಲನ ನೀರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಕರಗಿಸ್ಬೇಕು. ಕರಗಿಸಾದ್ಮೇಲೆ ಅದನ್ನ ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಪಾಕ ಬರಬೇಕು. ಪಾಕ ಹೆಂಗಿರ್ಬೇಕು ಅಂದ್ರೆ, ತುಂಬಾ ಗಟ್ಟಿಯಾಗೂ ಇರಬಾರ್ದು, ತುಂಬಾ ತೆಳ್ಳಕ್ ಇರಬಾರ್ದು. ಗಟ್ಟಿ ಏನಾದ್ರೂ ಪಾಕ ಆದ್ರೆ ಕಲಸುವಾಗ ಉಂಡೆ ಆಗ್ಬಿಡುತ್ತೆ, ಬೀಜ ಎಲ್ಲ ಉಂಡುಂಡೆ ಗಟ್ಕೊಂಡ್ಬಿಡುತ್ತೆ, ಒಳ್ಳೆ ಬಾಲಾದಂಗ ಆಗ್ಬಿಡುತ್ತೆ. ತುಂಬಾ ತೆಳ್ಳಕ್ಕಿದ್ರು ಅಂಟ್ಕೊಳ್ಳಲ್ಲ, ನಾವು ಹಾಕೋ ಜೈವಿಕ ಗೊಬ್ಬರ ಅದಕ್ಕೆ ಅಂಟ್ಕೊಳ್ಳಲ್ಲ. ಅದಕ್ಕೆ ಒಂದು ಅದ ನೋಡ್ಬಿಟ್ಟು ತುಂಬಾ ಹಿಂಗಂದ್ರೆ ಒಂದ್ ಸ್ವಲ್ಪ ಅಂಟ್ಬೇಕು ಅಂತ ಅದ ಬಂದಾಗ ಇಳಿಸ್ಬಿಟ್ಟು ಇದನ್ನ ಆರಿಸ್ಬಿಟ್ಟು ಆಮೇಲೆ ಬೀಜ. ಇದು ಬಿಸಿ ಇದ್ರೆ, ನಾನು ಆಗ್ಲೇ ಹೇಳ್ದಂಗೆ ಟ್ರೈಕೋಡರ್ಮಾನು ಒಂದು ಜೈವಿಕ ಗೊಬ್ಬರ, ಇದರಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ. PSB ಅಂದ್ರೂ ಅದು ಅಷ್ಟೇ ಜೈವಿಕ ಗೊಬ್ಬರ ಆಗಿರೋದ್ರಿಂದ ಅದರಲ್ಲೂ ಸೂಕ್ಷ್ಮ ಜೀವಿಗಳು ಇರ್ತವೆ. ಅವು ಹೆಚ್ಚು ತಾಪಮಾನ ಜಾಸ್ತಿ ಇದ್ರೆ, ಅಂದ್ರೆ ಟೆಂಪರೇಚರ್ ಅಂತ ಏನೇಳ್ತೀವಿ, ಆ ತಾಪಮಾನ ಜಾಸ್ತಿ ಇದ್ದಾಗ ಅವು ಸತ್ತೋಗ್ಬಿಡ್ತವೆ. ಅವು ಸತ್ತೋದ್ರೆ ಏನು ಪ್ರಯೋಜನನೇ ಇಲ್ಲ ನೀವು ಹಾಕಿದ್ದು, ಅವು ಸಾಯ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ತಣ್ಣಗೆ ಮಾಡಿಬಿಟ್ಟು ತಣ್ಣಗಾಗಿರೋದನ್ನ ಹಾಕ್ತೀವಿ. ಬಿಸಿಲಾಕ್ಬಿಟ್ರೆ ಅದರಲ್ಲಿರೋ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ. ಈಗ ಬೀಜೋಪಚಾರ ತೊಗರಿಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ, ನೀವೇ ಮಾಡ್ರಿ, ನಿಮ್ ಸ್ವತಃ ಮಾಡ್ರಿ, ನಿಮ್ಗೆ ಒಂದ್ ಅನುಭವ ಬರುತ್ತೆ. ಅನುಕೂಲ. ಈಗ ಇದು 1 kg ತೊಗರಿ, ಈ ತೊಗರಿನ ಇದ್ರೊಳಗಡೆ ಹಾಕಿ. ಈಗ ನಾನು ಹಾಕ್ತಿರೋದು ಟ್ರೈಕೋಡರ್ಮ. ನನ್ ಮದ್ದೆ ಹೇಳ್ದಂಗೆ ಟ್ರೈಕೋಡರ್ಮ ಒಂದು ಜೈವಿಕ ಗೊಬ್ಬರ, ಇದನ್ನ 20 gram ಹಾಕ್ಬೇಕು ಅಂತ ಹೇಳಿದೀನಿ. ಹಂಗೆ ಒಂದು ಪಟ್ಟಣಕ್ಕೆ 10 gram ಆಗುತ್ತೆ ಬೆಂಕಿ ಪಟ್ಟಣದ ಮುಚ್ಚಳಕ್ಕೆ. ಇದನ್ನ 2 ಸತಿ ಹಾಕಿದ್ರೆ ಅದು 20 gram ಬರುತ್ತೆ. ಹಂಗೆ ಇದು PSB ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ, ಇದನ್ನು ಅಷ್ಟೇ 20 gram ಹಾಕ್ಬೇಕು, ಅದು 2 ಮುಚ್ಚಳಿಕೆ ಹಾಕ್ಬೇಕಾಗುತ್ತೆ. ಮೇಡಮ್ ಅವರೇ, ನಾವು ಬರೇ ಕೈಯಿಂದ ಮುಟ್ಟರೆ ನಮ್ಗೆ ಏನು ತೊಂದರೆ ಏನು ಇಲ್ಲ. ಇದು ನಾನು ನಿಮಗೆ ತೋರಿಸ್ಕೊಡಕ್ಕೋಸ್ಕರ ನಿಮ್ ಕೈಲೆ ಮಾಡಿಸ್ತಿದ್ದೀನಿ ಅಷ್ಟೇ, ತೊಂದರೆ ಏನಿಲ್ಲ. ಈ ಜೈವಿಕ ಗೊಬ್ಬರಗಳು ಇದನ್ನ ನೀಟಾಗಿ ಕಲಸಿರಿ. ಗಂಟು ಬರ್ದಂಗೆ ನೀಟಾಗಿ, ಇದು ಜೈವಿಕ ಗೊಬ್ಬರನ ಮಿಕ್ಸ್ ಮಾಡಿರುವಂತ ಅಂಟು ದ್ರಾವಣ. ಇದನ್ನ ಇದ್ರೊಳಗಡೆ ಹಾಕಿ ಅದ ಒಂಚೂರು ಚೂರೇ ಹಾಕೊಂಡು ಕಲಸ್ಬೇಕು.
ನೀವು ಕಲಿಸುವಾಗ ಇದರಲ್ಲಿ ಮುಂಜಾಗ್ರತೆ ಕ್ರಮ ಏನಂತ ಅಂದ್ರೆ, ನೀವು ಕಲಿಸುವಂತದ್ದು ಪ್ರತಿ ಒಂದು ಬೀಜಕ್ಕೂ ಸಮನಾಗಿ ಲೇಪನ ಆಗ್ಬೇಕು. ಒಂದಕ್ಕೆ ಜಾಸ್ತಿ ಆಗೋದು, ಒಂದು ಕಮ್ಮಿ ಆಗೋದು, ಕೆಳಗಡೆಗೆಲ್ಲ. ಈಗ ಅಂಟು ದ್ರಾವಣ ಜೈವಿಕ ಗೊಬ್ಬರದಲ್ಲಿ ಮಿಕ್ಸ್ ಆಗಿರುವಂತ ಅಂಟು ದ್ರಾವಣ ಹಾಕಿ ನೀಟಾಗಿ ಕಲಿಸಿದೀರಾ, ಅದನ್ನ ನೀಟಾಗಿ ಎಲ್ಲಾ ಬೀಜಗಳಿಗೂ ಅದು ಸರಿಯಾಗಿ ಲೇಪನ ಆಗ್ಬೇಕು. ಆತರ ಕಲಿಸ್ಬಿಟ್ಟು ಇದನ್ನ ನೆರಳಲ್ಲಿ ಆರಿಸ್ಬೇಕು. ನೆರಳಲ್ಲಿ ಅರಡ್ಬೇಕು, ಗೋಣಿ ಚೀಲದ ಮೇಲೆ ಅರಳಿ ಅಥವಾ ಒಂದು ಟಾರ್ಪಲ್ ತರೋದ್ರ ಮೇಲೆ ಅರಳಿ ಅದು ಅಂಟ್ಕೊಂಡಂಗೆ ಹಾರದ್ಮೇಲೆ ಬಿತ್ತನೆಗೆ ಯೂಸ್ ಮಾಡ್ಬೋದು. ಅದು ಈ ಬಿತ್ತನೆ ಯಾವ ಇದು ಬೀಜೋಪಚಾರ ಯಾವಾಗ ಮಾಡಬೇಕು ಅಂದರೆ, ಬಿತ್ತನೆ ಮಾಡೋಕ್ಕೆ 2 ಗಂಟೆಗಿಂತ ಮುಂಚೆ ನಾವು ಬೀಜೋಪಚಾರ ಮಾಡಿರ್ಬೇಕಾಗುತ್ತೆ. ಬಿಸಿಲಲ್ಲಿ ಒಣಗಾಕಿದ್ರೆ ಅಂದ್ರೆ, ನಾನು ಆವಾಗಲೇ ಹೇಳಿದೆ, ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡೋದ್ರಿಂದ ಅವು ಜಾಸ್ತಿ ತಾಪಮಾನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವಕ್ಕೆ, ಹಂಗಾಗಿ ಅವು ಸತ್ತೋಗ್ತವೆ. ಹಂಗಾಗಿ ಅವು ಸಾಯಬಾರ್ದು ಅಂತ ಹೇಳ್ಬಿಟ್ಟು ನಾವು ನೆರಳಲ್ಲೇ ಇದನ್ನ ಆರಾಕ್ತೀವಿ. ಮೇಡಮ್ ಅವರೇ, 2 ಗಂಟೆ ನಂತರ ಬಿತ್ತ ಮಾಡಕ್ಕಿಂತ ಮುಂಚೆನೇ ಕಲಸಬೇಕು ಅಂತ ಹೇಳಿದ್ರಿ, ಹಿಂದಿನೇ ದಿನ ಹಿಂದಿನೇ ದಿನವೇ ಮಾಡಿದ್ರೆ ಏನಾಗುತ್ತೆ? ಏನಾಗುತ್ತೆ ಅಂದ್ರೆ, ಈ ಪಾಕಕ್ಕೆ ನಿಮಗೆ ಗೊತ್ತಿರಂಗೆ ನಾವು ಬೆಲ್ಲ ಹಾಕಿದೀವಿ. ಬೆಲ್ಲ ಹಾಕಿ ನೀವು ಬೀಜೋಪಚಾರ ಮಾಡಿ ಗೋಣಿಚೀಲದಲ್ಲಿ ಒಣಗಾಕ್ತೀರ ಅನ್ಕೊಂಡ್ರೆ, ಅವಾಗ ಇರುವೆಗಳು ಗೊದ್ದ ಎಲ್ಲ ಮುತ್ಕಂತವೆ, ಹಾಳಾಗ್ತವೆ ಅನ್ನೋ ಕಾರಣದಿಂದ 2 ಗಂಟೆ ಮುಂಚೆ ಹಾಕ್ಬಿಟ್ಟು ಆರಿಸ್ಬಿಟ್ಟು ಬಿತ್ತನೆ ಮಾಡ್ರಿ ಅಂತ ಹೇಳ್ತೀವಿ ನಾವು. ಇದು ಮುಂಜಾಗ್ರತೆ ಏನು, ಮುಂಜಾಗ್ರತೆ ಕ್ರಮಗಳು ಏನೇನು ಅಂತ ಕೇಳಿದ್ರೆ, ನಾನು ಹೇಳ್ದಂಗೆ ಇದು ಜೈವಿಕ ಗೊಬ್ಬರ. ನಾವು ಮೇಯ್ನ್ ಆಗಿ ಇದರಲ್ಲಿ ನೋಡ್ಬೇಕು ಅಂತಂದ್ರೆ, ಈ ಪ್ಯಾಕೆಟ್ ಮೇಲೆ ಅವಧಿ ಕೊಟ್ಟಿರ್ತಾರೆ, ಹಿಂದೆಗಡೆ ಅವಧಿ ಇರುತ್ತೆ, 1ನೇ ತಾರೀಕಲ್ಲಿ ಇದು ತಯಾರಿಕೆ, 1ನೇ ದಿನ ಎಕ್ಸ್ಪೈರಿ ಅಂತ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೋಬೇಕು. ನಾವು ಸಾಮಾನ್ಯವಾಗಿ ಜೈವಿಕ ಗೊಬ್ಬರಗಳಿಗೆ 6 ತಿಂಗಳು ವ್ಯಾಲಿಡಿಟಿ ಇರುತ್ತೆ ಅವಕ್ಕೆ, ಅದ್ರೊಳಗಡೆನೆ ಉಪಯೋಗಿಸ್ಬೇಕು. ಅದ್ರ ಮೇಲೆ ಉಪಯೋಗಿಸಿದ್ರೆ ಅದ್ರಲ್ಲಿರುವಂತಹ ಜೀವಾಣುಗಳು ಸತ್ತೋಗಿರ್ತವೆ, ಅದಕ್ಕೆ 6 ತಿಂಗಳು ನೋಡ್ಕೋಬೇಕು. ಅದ್ ಹಿಂದೆಗಡೆನೆ ಕೊಟ್ಟಿರ್ತಾರೆ ಎಷ್ಟು ಅವಧಿ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ಅಂದ್ರೆ, ರಾಸಾಯನಿಕ ಗೊಬ್ಬರಗಳು ಅಥವಾ ಯಾವ್ದಾದ್ರು ಔಷಧಿ ಕೀಟನಾಶಕಗಳ ಜೊತೆಗೆ ಈ ಜೈವಿಕ ಗೊಬ್ಬರಗಳನ್ನ ಮಿಕ್ಸ್ ಮಾಡಬಾರ್ದು. ಅದೊಂದು ಮುಂಜಾಗ್ರತೆ ಕ್ರಮ ಆಗಿ ನಾವು ನೋಡ್ಬೇಕಾಗುತ್ತೆ. ಆಮೇಲೆ ಇವನ್ನ ತರ್ತೀರ ಅನ್ಕೊಳ್ರಿ, ನೀವು ಅಂಗಡಿಯಿಂದ ತಂದಾದ್ಮೇಲೆ ಶೇಖರಣೆ ಮನೇಲಿ ಎಲ್ಲಿ ಇಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಬಿಸಿಲಿಯ ಜಾಗ ಅಥವಾ ಬಿಸಿ ಈ ಒಲೆ ಇರ್ಬೋದು, ಅದ್ರ ಪಕ್ಕ ಎಲ್ಲ ಇಡಬಾರ್ದು. ಇದಾದಷ್ಟು ತಂಪಾದ ವಾತಾವರಣಗಳಲ್ಲಿ ಇವನ್ನ ಇಟ್ಟಿರ್ಬೇಕಾಗುತ್ತೆ. ರೋಗ ಅಂದ್ರೆ ಬೀಜದಿಂದ ಯಾವ್ಯಾವ ರೋಗಗಳು ಬರ್ತಾವೋ ಅವನ್ನ ತಡೆಗಟ್ಟಕ್ಕೆ ಬೀಜೋಪಚಾರನ ನಾವು ಮಾಡೋದು. ನೀವು ಹೇಳ್ದಂಗೆ ತೊಗರಿಲಿ ಬೀಜೋಪಚಾರ ಮಾಡೋದ್ರಿಂದ ಸ್ವರ್ಗ ರೋಗಕ್ಕೆ ರೋಗ ನಿರೋಧಕ ಶಕ್ತಿನ ಟ್ರೈಕೋಡರ್ಮ ಕೊಡುತ್ತೆ, ಹಂಗಾಗಿ ಸ್ವರ್ಗ ರೋಗ ಕಂಟ್ರೋಲ್ ಆಗುತ್ತೆ ಅನ್ನೋ ಉದ್ದೇಶದಿಂದನೇ ಇದನ್ನ ಬೀಜೋಪಚಾರ ನಾವು ಬೀಜೋಪಚಾರ ಮಾಡಿವು. ನೀವು ಹೇಳಿಕೊಟ್ಟ ರೀತಿ ಸರಿಯಾಗಿದೆ, ನಾವು ಮಾಡಿದ್ದು ಸರಿ, ನೀವು ಮಾಡಿದೆಲ್ಲ ಸರಿ ಇದೆ. ಬೇರೆ ಬೆಳೆಗೂ ಮಾಡಬಹುದು ಬೀಜೋಪಚಾರ. ಬೀಜೋಪಚಾರ ತೊಗರಿಗೆ ಅಂತಲ್ಲ, ಎಲ್ಲಾ ಬೆಳೆಗೂ ಬೀಜೋಪಚಾರ ಮಾಡೋದ್ರಿಂದ ಬೀಜದಿಂದ ಬರುವಂತ ರೋಗಗಳನ್ನ ತಡೆಗಟ್ಟಬಹುದು. ಆದ್ರೆ ಇದರಲ್ಲಿ ಮುಖ್ಯವಾಗಿ ಏನು ಅಂತ ಅಂದ್ರೆ, ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ ಈ ತರ ಪ್ಯಾಕೆಟ್ ಮೇಲೆ ಯಾವ್ದು ಬೆಳೆಗೆ ಇದು ಅಂತ. ಈಗ ರೈಸೋಬಿಯಂ ಅಂತ ಯಾವ್ದಾದ್ರು ಒಂದು ಇದು ಕೊಟ್ಟಿದ್ರೆ ಪ್ಯಾಕೆಟ್ ಮೇಲೆ ರೈಸೋಬಿಯಂ ಅಂತ ಇದ್ರೆ ಅದು ದ್ವಿದಳ ಧಾನ್ಯಗಳಿಗೆ ಉಪಯೋಗಿಸ್ಬೇಕಾಗುತ್ತೆ. ದ್ವಿದಳ ಧಾನ್ಯಗಳು ಅಂತಂದ್ರೆ ಈ ತೊಗರಿ ಹೆಸರು ಅಂತ ಯಾವ್ದು ಎರಡು ಭಾಗ ಆಗುತ್ತೋ, ಬಿಡಿಸಿದ್ರೆ ಎರಡು ಭಾಗ ಆಗುತ್ತೋ ಅದನ್ನ ದ್ವಿದಳ ಧಾನ್ಯಗಳು ಅಂತೀವಿ. ಅಂತವಕ್ಕೆ ರೈಸೋಬಿಯಂನ ಉಪಯೋಗಿಸ್ಬೋದು. ಮತ್ತೆ ಯಾವ ಬೆಳೆಗೆ ಅನ್ನೋದನ್ನು ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ, ರೈಸೋಬಿಯಂ ಇಂಥ ಬೆಳೆಗೆ ತೊಗರಿಗೆ ಅಂತ ಅವರೇ ಕೊಟ್ಟಿರ್ತಾರೆ, ಅಂಥದ್ನೇ ಹಾಕ್ಬೇಕು. ಇವ್ ಅಜಟೋಬ್ಯಾಕ್ಟರ್ ಅಂತ ಒಂದು ಬರುತ್ತೆ, ಅದನ್ನ ದ್ವಿದಳ ಧಾನ್ಯಕ್ಕೆ ಹಾಕ್ಬಾರ್ದು, ಅದನ್ನ ಏಕದಳ ಧಾನ್ಯಗಳಿಗೆ ಹಾಕ್ಬೇಕಾಗುತ್ತೆ. ಅದೊಂದನ್ನ ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ, ಅದನ್ನ ನೋಡಿ ಅದನ್ನ ಹಾಕ್ಬೇಕಷ್ಟೇ, ಅದೊಂದೇ. ಇನ್ನ ಬೀಜೋಪಚಾರ ಜೈವಿಕ ಗೊಬ್ಬರಗಳು ನಮ್ಮ ಸ್ಥಳಕ್ಕೆ ಬಂದು ನಮಗೆ ಬೀಜೋಪಚಾರ ಬಗ್ಗೆ ಒಳ್ಳೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀರಾ, ನಿಮಗೆ ಧನ್ಯವಾದಗಳು. ಇಷ್ಟವರೆಗೂ ನೀವು ತೊಗರಿಯಲ್ಲಿ ಬೀಜೋಪಚಾರ ಮಾಡೋದನ್ನ ನೋಡಿದ್ದೀರಾ. ತೊಗರಿಲಿ ಬೀಜೋಪಚಾರ ಮಾಡಬೇಕು ಅಂದರೆ ಮೇಯ್ನ್ ಆಗಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ತೀವಿ. ಅದರಲ್ಲಿ ಟ್ರೈಕೋಡರ್ಮ, PSV ಮತ್ತು ಬೆಲ್ಲದ ಪಾಕನ ಉಪಯೋಗಿಸಿ 1 ಕೆಜಿ ತೊಗರಿ ಬೀಜಕ್ಕೆ ಬೆಲ್ಲದ ಪಾಕಕ್ಕೆ 20 ಗ್ರಾಮು ಟ್ರೈಕೋಡರ್ಮ, 20 ಗ್ರಾಮು PSVನ ಬೆಲ್ಲದ ಪಾಕದಲ್ಲಿ ಕಲಿಸ್ಬಿಟ್ಟು ಅದನ್ನ ತೊಗರಿ ಬೀಜಕ್ಕೆ ಕ್ಲೀನಾಗಿ ಲೇಪನ ಆಗಂಗೆ ಲೇಪಿಸಿ ಇದನ್ನ ನೆರಳಲ್ಲಿ ಹಾಕಿಸಿ
ಆರಿಸ್ಬಿಟ್ಟು ಅದನ್ನ 2 ಗಂಟೆ ಮುಂಚೆ ಬೀಜೋಪಚಾರ ಮಾಡಿಬಿಟ್ಟು ಅದನ್ನ ಬಿತ್ತನೆ ಮಾಡಬೇಕು. ಇದು ತೊಗರಿಗೆ ಮಾತ್ರ ಅಲ್ಲ, ಎಲ್ಲಾ ಗಿಡ ಎಲ್ಲಾ ತರದ್ದು ಬೆಳೆಗಳಿಗೂ ಮಾಡಬಹುದು. ಇದು ಕೃಷಿ ಬೆಳೆಗಳಿಗೆ ಮಾತ್ರ ಅಲ್ಲ, ಇದನ್ನ ತೋಟಗಾರಿಕೆ ಬೆಳೆಗಳಲ್ಲೂ ತರಕಾರಿ ಬೀಜಗಳಿಗಾಗ್ಬೋದು, ಎಲ್ಲಾ ಬೀಜಗಳಿಗೂ ಇದನ್ನ ಬೀಜೋಪಚಾರ ಮಾಡಬಹುದು. ಇದರಿಂದ ಬೀಜದಿಂದ ಯಾವ್ಯಾವ ರೋಗಗಳನ್ನ ಬರುತ್ತೋ ಅದನ್ನ ತಡೆಗಟ್ಟಲಿ ಮುಖ್ಯ. ಇದುವರೆಗೆ ನಾವು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ತರ ಬೀಜೋಪಚಾರ ಮಾಡಿ ಬೀಜದಿಂದ ಯಾವ್ಯಾವ ರೋಗಗಳನ್ನ ತಡೆಗಟ್ಟಬಹುದು, ಆ ರೋಗಗಳನ್ನೆಲ್ಲ ತಡೆಗಟ್ಟಬಹುದು ಅಂತ ಹೇಳ್ತಾ ಇದನ್ನ ನೀವು ಮಾಡಿ ನಿಮ್ಮ ಪಕ್ಕದ ರೈತರಿಗೂ ತಿಳಿಸ್ತಾ ಇದರಿಂದ ಒಳ್ಳೆ ಇಳುವರಿ ಬರೋದನ್ನ ಪಡ್ಕೊಳ್ಳಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಯಾವ ಸಮಯದಲ್ಲಾದರೂ ಬಂದು ಮಾಹಿತಿ ಪಡೀರಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು.